ದೆಹಲಿಯಿಂದ ಆಗಮಿಸಿದ್ದಾರೆ ಸಂಸದ ಪ್ರತಾಪ್ ಸಿಂಹ. ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಪ್ರತಾಪ್ ಸಿಂಹ ಆಗಮಿಸಿದ್ದಾರೆ. ಸಂಜೆ 5:30 ವಿಸ್ತಾರ ವಿಮಾನದಲ್ಲಿ ಪ್ರತಾಪ್ ಸಿಂಹ ಆಗಮಿಸಿದ್ದಾರೆ. ಲೋಕಸಭೆಯ ಘಟನೆ ಬಗ್ಗೆ ಮಾತನಾಡೋದಕ್ಕೆ ನಿರಾಕರಿಸಿದ್ದಾರೆ. ಮಾತನಾಡೋದಿಲ್ಲ ಬಿಡ್ರಪ್ಪ ಅಂತೇಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವುದೇ ಪ್ರತಿಕ್ರಿಯೆಯನ್ನು ನೀಡದೆ ಹೊರಟಿದ್ದಾರೆ ಸಂಸದ ಪ್ರತಾಪ್ ಸಿಂಹ. ಅಂತೂ ಇಂತೂ ವಾಪಸ್ಸಾಗಿದ್ದಾರೆ, ಯಾಕಂದರೆ ಅಧಿವೇಶನ ಕೂಡ ಮುಗೀತು. ಅಧಿವೇಶನದ ನಂತರದಲ್ಲಿ ಇದೀಗ ದೆಹಲಿಯಿಂದ ವಾಪಸ್ಸಾಗಿದ್ದಾರೆ ಸಂಸದ ಪ್ರತಾಪ್ ಸಿಂಹ. ಅಂದರೆ ಈ ಘಟನೆ ಬಗ್ಗೆ ಯಾವುದೇ ಉತ್ತರ ಕೊಡೋದಕ್ಕೆ ಮುಂದಾಗಿಲ್ಲ. ನಾನು ಇದ್ರ ಬಗ್ಗೆ ಮಾತಾಡೋದಿಲ್ಲ, ನನ್ನ ಬಿಟ್ಟುಬಿಡಿ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಪ್ರತಾಪ್ ಸಿಂಹ ಆಗಮಿಸ್ತಾರೆ. ಸಂಜೆ 5:30 ವಿಸ್ತಾರ ವಿಮಾನದಲ್ಲಿ ಪ್ರತಾಪ್ ಸಿಂಹ ಎಂಟ್ರಿ ಕೊಡ್ತಾರೆ. ಲೋಕಸಭೆ ಘಟನೆ ಬಗ್ಗೆ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ ಪ್ರತಾಪ್ ಸಿಂಹ. ಎಸ್, ಸಂಸದ ಪ್ರತಾಪ್ ಸಿಂಹ ಅವರು ಅಂತೂ ಇಂತೂ ಎಂಟ್ರಿ ಕೊಟ್ಟಿದ್ದಾರೆ ರಾಜ್ಯಕ್ಕೆ. ಅದರ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದಾಗ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ, ಯಾವುದೇ ರೀತಿಯಾದಂಥ ಉತ್ತರವನ್ನು ಕೂಡ ಕೊಡುವಂತಹ ಪ್ರಯತ್ನವನ್ನು ಮಾಡಿಲ್ಲ ಸಂಸದ ಪ್ರತಾಪ್ ಸಿಂಹ. ನಾನು ಯಾವುದೇ ಉತ್ತರ ಕೊಡೋದಿಲ್ಲ, ನನ್ನ ಬಿಟ್ಟುಬಿಡಿ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಲೋಕಸಭೆಯ ಘಟನೆ ಬಗ್ಗೆ ಮಾತನಾಡೋದಕ್ಕೆ ನಿರಾಕರಿಸಿದ್ದಾರೆ ಪ್ರತಾಪ್ ಸಿಂಹ. ಸಂಜೆ 5:30 ವಿಸ್ತಾರ ವಿಮಾನದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ. ದೆಹಲಿಯಿಂದ ಆಗಮಿಸಿದ್ದಾರೆ, ಯಾಕಂತಂದರೆ ಅಧಿವೇಶನ ಇತ್ತು, ಅಧಿವೇಶನ ಮುಕ್ತಾಯ ಆದ ಹಿನ್ನೆಲೆಯಲ್ಲಿ ಇದೀಗ ಎಂಟ್ರಿ ಕೊಟ್ಟಿದ್ದಾರೆ. ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾದಂತಹ ಘಟನೆ, ಈವರೆಗೂ ಕೂಡ ಸಂಸದ ಪ್ರತಾಪ್ ಸಿಂಹ ಇದ್ರ ಬಗ್ಗೆ ತುಟಿ ಬಿಚ್ಚಿಲ್ಲ, ಮಾತನಾಡಿಲ್ಲ, ಹಾಗಾಗಿ ಏನು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ. ಸೊ ಇದೀಗ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿರುವಂತಹ ಸಂಸದ ಪ್ರತಾಪ್ ಸಿಂಹ ಈಗಲೂ ಕೂಡ ಯಾವುದೇ ಒಂದು ಉತ್ತರವನ್ನು ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ. ನಾನು ಇದ್ರ ಬಗ್ಗೆ ಯಾವುದೇ ಉತ್ತರವನ್ನು ಕೊಡೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲೇ ಇದ್ದಾರೆ ಪ್ರತಾಪ್ ಸಿಂಹ. ಹಾಗಾಗಿ ಸೊ ಇದನ್ನು ಇದ್ರ ಬಗ್ಗೆ ಮಾತನಾಡ್ತಾರಾ ಇಲ್ಲವಾ, ಮುಂದಿನ ದಿನಗಳಲ್ಲಿ ಏನಾದರೂ ಪ್ರೆಸ್ ಮೀಟ್ ಕರೀತಾರಾ, ಪ್ರೆಸ್ ಮೀಟ್ ಕರೆದು ಮಾತನಾಡ್ತಾರಾ, ಅಥವಾ ತನಿಖೆ ಹಂತದಲ್ಲಿದೆ, NIA ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ, ಹಾಗಾಗಿ ಇದ್ರ ಬಗ್ಗೆ ಏನು ಮಾತನಾಡೋದಿಲ್ವಾ, ಅನೇಕ ವಿಚಾರಗಳು ಅನೇಕ ಆಯಾಮಗಳು ಇಲ್ಲಿ ಎದುರಾಗುತ್ತೆ. ಹಾಗಾಗಿ ಇದನ್ನು ಕಾದು ನೋಡಬೇಕಾಗತ್ತೆ. ಸದ್ಯಕ್ಕಂತೂ 13 ಈ ಘಟನೆಯನ್ನು ಯಾರೂ ಕೂಡ ಮರೆಯೋದಕ್ಕಾಗೋದಿಲ್ಲ. ಪ್ರೇಕ್ಷಕರ ಗ್ಯಾಲರಿಯಿಂದ ಲೋಕಸಭೆಯ ಚೇಂಬರ್ಗೆ ಜಿಗಿದು ಬಂದಿದ್ದರು ಇಬ್ಬರು, ಅಂದರೆ ಸ್ಮೋಕ್ ಬಾಂಬನ್ನು ಸಡಿಸಿದ್ರು ಈ ಇಬ್ಬರೂ ಕೂಡ ಪ್ರತಾಪ್ ಸಿಂಹ ಅವರ ಕಚೇರಿ ನೀಡಿದಂತಹ ಪಾಸ್ಗಳ ಆಧಾರದ ಮೇಲೇ ಸಂಸತ್ತಿಗೆ ಪ್ರವೇಶವನ್ನು ಪಡೆದುಕೊಂಡಿದ್ದರು. BJP ಪ್ರತಾಪ್ ಸಿಂಹ ಅವರು ಮೈಸೂರಿನಿಂದ 2 ಲೋಕಸಭೆ ಸದಸ್ಯರಾಗಿದ್ದಾರೆ. ಸೊ ಇವರಿಗೆ ಹೇಗೆ ಪಾಸ್ ಕೊಟ್ಟರು ಅನ್ನೋದೇ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇವರು ಕೂಡ ಕಾರಣೀಭೂತರಾಗಿದ್ದಾರೆ ಈ ಒಂದು ಪ್ರಕರಣದಲ್ಲಿ, ಘಟನೆಯಲ್ಲಿ. ಹಾಗಾಗಿ ಅವರ ವಿರುದ್ಧ ಕಾಂಗ್ರೆಸ್ ಕೂಡ ದೊಡ್ಡ ಮಟ್ಟದಲ್ಲಿ ವಾಗ್ದಾಳಿಯನ್ನು ನಡೆಸಿತ್ತು. ಇದೀಗ ದೆಹಲಿಯಿಂದ ವಾಪಸ್ಸಾಗಿರುವಂತಹ ಪ್ರತಾಪ್ ಸಿಂಹ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ನಿರಾಕರಿಸಿದ್ದಾರೆ ಈ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.